हाय गाइस नमस्ते नानु ई वीडियो माड्ता इरोदु एनक्के अंद्रे नन्न अम्म मनेगे बंदे अम्मन मनेगे बंदाग नम्म अण्ण ओबिद्दारे प्रवीण अण्ण अंत अवरु एनो होसदागि एनो माड्तिद्रु होसदागि अंत अवरिगे एनो होसदागि माड्दाग नानु बंद नोड्ते मणि मेले इल्लवो एनेनो बेळेसिबिट्टिद्रु नानु एनो शोगे डेकोरेशन गे एनो माड्ता इद्दारे यावदनो फंक्षन गे डेकोरेशन माडक्के एनो माड्ता इद्दारे अन्कोंडे बट अवरु हेळिद मेले नानु तुंबा गूगल माड्दे इदु एनु अन्कोंडे नीवु ग्रास अन्कोंडबहुदु जस्ट ग्रास इदु आक्चुअली ग्रासे एनु ग्रास अंद्रे इवाग रागि हाकि बेळेसतारे केळुवोब्रु ಬೆಳೆಸ್ತಾರೆ ಇದೇನಂದ್ರೆ ಪ್ಯೂರ್ ಬರೀ ಗೋಧಿ ಹಾಕಿ ಬೆಳೆಸಿರೋ ಗ್ರಾಸ್ ನೀವು ನೋಡ್ಬೋದು ಇಲ್ಲಿ ಫುಲ್ ಒತ್ತಗೆ ಬಂದಿದೆ ಬಂದ ನಮ್ಮ ಅಣ್ಣ ಹೇಳಿದೆ ಏನ ಕಣ ಈ ಗ್ರಾಸ್ ಗೋಧಿ ಗ್ರಾಸ್ ಅಂತ ಕೇಳಿದಾಗ ಅವ್ರು ಹೇಳಿದ್ರು ಇದನ್ನು ತುಂಬಾ ಏನೇನೋ ಹೇಳಿದ್ರು ಬಟ್ ಆದ್ರೂ ನನಗೆ ಸ್ಯಾಟಿಸ್ಫೈ ಆಗಲಿಲ್ಲ ಸ್ಯಾಟಿಸ್ಫೈ ಆಗಲಿಲ್ಲ ಅಂದ್ರೆ ಹೌದಾ ಹಿಂಗೂ ಇರ್ಬೋದಾ ಅಂದ್ಬಿಟ್ಟು ನಾನು ಕೂಡ ಗೂಗಲ್ ಅಲ್ಲಿ ಸರ್ಚ್ ಮಾಡಿದೆ ನಾನು ವಿಡಿಯೋಸ್ ನೋಡಿದೆ ಎಷ್ಟೊಂದು ವೆಬ್ಸೈಟ್ ಸರ್ಚ್ ಮಾಡಿದೆ ಸರ್ಚ್ ಮಾಡಿದಾಗ ನನಗೆ ಅನ್ನಿಸ್ತು ಆವಾಗ ಒಬ್ಬ ಇಷ್ಟೊಂದು ಬೆನಿಫಿಟ್ಸ್ ಇದೆ ಈ ಗ್ರಾಸ್ ಅಲ್ಲಿ ವೀಟ್ ಗ್ರಾಸ್ ಅಲ್ಲಿ ಅಂತ ಗೊತ್ತಾಯ್ತು ಈ ವೀಟ್ ಗ್ರಾಸ್ ಅಲ್ಲಿ ಎಷ್ಟು ಬೆನಿಫಿಟ್ಸ್ ಇದೆ ಅಂದ್ರೆ ಎಷ್ಟೊಂದು ಜನ ಎಷ್ಟೊಂದು ಪ್ರಾಬ್ಲಮ್ ಇಂದ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರ್ತಾರೆ ಏನೇನೋ ಅಂದ್ರೆ ತುಂಬಾ ಪ್ರಾಬ್ಲಮ್ಸ್ ಇರುತ್ತೆ ಈ ಪ್ರಾಬ್ಲಮ್ ಇದು ಆಕ್ಚುಲಿ ಇದನ್ನ ಏನಂತಾರೆ ವೀಟ್ ಗ್ರಾಸ್ ಗೆ ಇನ್ನೊಂದು ಹೆಸರು ಸೂಪರ್ ಫುಡ್ ಅಂತ ಕೂಡ ಕರೀತಾರೆ ಇದನ್ನ ತುಂಬಾ ಸೂಪರ್ ಫುಡ್ ಅಂತ ಹೇಳಿರೋದ್ರಿಂದ ಬೆಳಗ್ಗೆ ಒಂದು ಜಸ್ಟ್ ಕೆಲವೊಬ್ಬರಿಗೆ ಅಭ್ಯಾಸ ಇರುತ್ತೆ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಸ್ಮಾಲ್ ಕಪ್ ಆರ್ ಒಂದು ಕಪ್ ಆಫ್ ಹಾಟ್ ವಾಟರ್ ಇಲ್ಲ ವಾರ್ಮ್ ವಾಟರ್ ಕುಡಿಯೋ ಅದನ್ನ ಬದಲು ನೀವು ಜಸ್ಟ್ ಇದನ್ನ ರೀಪ್ಲೇಸ್ ಮಾಡಿ ಸ್ವಲ್ಪ ಜಾಸ್ತಿ ಏನಿಲ್ಲ ಸ್ವಲ್ಪ ಕುಡಿದ್ರೆ ಎಷ್ಟು ಬೆನಿಫಿಟ್ಸ್ ಇದೆ ಅಂದ್ರೆ ನಾನು ಒಂದು ಒಂದು 4 ಡೇಸ್ ಇಂದ ನಾನು ಕುಡಿತಾ ಇದೀನಿ ಇಲ್ಲಿಗೆ ಬಂದಾಗಿಂದ ನನಗೆ ಅನ್ನಿಸ್ತಾ ಇದೆ ಆಕ್ಚುಲಿ ಏನೇನ್ ಬೆನಿಫಿಟ್ಸ್ ಅಂದ್ರೆ ಇದರ ಹೆಸರು ಇದನ್ನ ಸೂಪರ್ ಫುಡ್ ಅಂತ ಕರೀತಾರೆ ಮತ್ತೆ ಇದರಲ್ಲಿ ಫಸ್ಟ್ ಬೆನಿಫಿಟ್ ಏನು ಹೇಳಬೇಕಂದ್ರೆ ಇದರಲ್ಲಿ ಇಟ್ ಕಂಟೈನ್ಸ್ ಆಲ್ಮೋಸ್ಟ್ ಮೆನಿ ವಿಟಮಿನ್ಸ್ ಮಿನರಲ್ಸ್ ಅಂಡ್ ನ್ಯೂಟ್ರಿಯಂಟ್ಸ್ ಆಕ್ಚುಲಿ ವೆನ್ ಡು ಪೀಪಲ್ ಗೆಟ್ ಡಿಸೀಸಸ್ ವೆನ್ ದೇರ್ ಇಸ್ ಅ ಶಾರ್ಟೇಜ್ ಆಫ್ ವಿಟಮಿನ್ಸ್ ಮಿನರಲ್ಸ್ ನ್ಯೂಟ್ರಿಷನ್ಸ್ ಇನ್ ಯುವರ್ ಬಾಡಿ ಯಾವಾಗ ನಮಗೆ ರೋಗ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ವಿಟಮಿನ್ ಕಮ್ಮಿ ಆಗಿರ್ಬೋದು ಇಲ್ಲ ಕ್ಯಾಲ್ಸಿಯಂ ಕಮ್ಮಿ ಆಗಿರ್ಬೋದು ಇಲ್ಲ ಏನೋ ಒಂದು ಕಮ್ಮಿ ಆದ್ರೇ ನಿಮಗೆ ಆ ರೋಗ ಅನ್ನೋದು ಬರುತ್ತೆ ಇದು ಸೂಪರ್ ಫುಡ್ ಯಾಕೆ ಅಂದ್ರೆ ಇಟ್ ಕಂಟೈನ್ಸ್ ಆಲ್ಮೋಸ್ಟ್ ಎ ಬಿ ಸಿ ಡಿ ಮೆನಿ ವಿಟಮಿನ್ಸ್ ಅಂಡ್ ದಸ್ ಅಂಡ್ ಮೆನಿ ಮಿನರಲ್ಸ್ ಇನ್ ದಟ್ ಮಿನರಲ್ಸ್ ಇನ್ ದಟ್ ಸೊ ಇದ್ರಲ್ಲಿ ಏನೇನು ಅಡ್ವಾಂಟೇಜ್ ಇದೆ ಅಂದ್ರೆ ಇದು ಆಕ್ಚುಲಿ ದ ಬೆಸ್ಟ್ ಫೈಟರ್ ಫಾರ್ ದ ಕ್ಯಾನ್ಸರ್ ಅಂತ ಐ ವಾಸ್ ಲೈಕ್ ಶಾಕ್ಡ್ ಮೆನಿ ಪೀಪಲ್ ಹೂ ಆರ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್ ದೇ ಫೀಲ್ ದೇರ್ ಇಸ್ ನೋ ಟ್ರೀಟ್ಮೆಂಟ್ ಫಾರ್ ಕ್ಯಾನ್ಸರ್ ಆಕ್ಚುಲಿ ವೆನ್ ಪೀಪಲ್ ಆರ್ ಸಫರಿಂಗ್ ಫ್ರಮ್ ದ ಫಸ್ಟ್ ಸ್ಟೇಜ್ ಆಫ್ ಕ್ಯಾನ್ಸರ್ ದಿಸ್ ಇಸ್ ಲೈಕ್ ಎ ಪವರ್ಫುಲ್ ಮೆಡಿಸನ್ ಫಾರ್ ದ ಇಟ್ ಯು ಕ್ಯಾನ್ ಆಕ್ಚುಲಿ ಯು ಕ್ಯಾನ್ ಸಿ ವೇ ಮೆನಿ ಪೀಪಲ್ ಹೂ ಆರ್ ಆಲ್ಸೋ ಕ್ಯೂರ್ಡ್ ವಿತ್ ದ ಕ್ಯಾನ್ಸರ್ ಹೂ ಆರ್ ಸಫರಿಂಗ್ ಫ್ರಮ್ ದ ಫಸ್ಟ್ ಸ್ಟೇಜ್ ಆಫ್ ಕ್ಯಾನ್ಸರ್ ಅಂಡ್ ಇಟ್ ಇಸ್ ಆಲ್ಸೋ ಇಟ್ ಈಸ್ ಆಲ್ಸೋ ಯೂಸ್ಫುಲ್ ಅಂದರೆ ಇದರಲ್ಲಿ ಬ್ಲಡ್ ಪ್ರೆಷರ್ ಇರೋರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಡಯಾಬಿಟೀಸ್ ಅವ್ರಿಗೆ ತುಂಬ ಯೂಸ್ ಆಗುತ್ತೆ ಕಮ್ಮಿ ಆಗುತ್ತೆ ಮತ್ತು ಇನ್ನೊಂದು ಏನಂದ್ರೆ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳ್ಬೋದು ತಿಂದಿದ್ದು ಜೀರ್ಣ ಆಗಲ್ಲ ಅಂತಾರೆ ಜೀರ್ಣ ಆಗಿಲ್ಲ ಅಂದರೆ ಗ್ಯಾಸ್ಟಿಕ್ ಆಗುತ್ತೆ ಇಟ್ ಇಸ್ ವೆರಿ ಇಟ್ ಹೆಲ್ಪ್ಸ್ ಆಸ್ ಎ ಗುಡ್ ಡೈಜೆಸ್ಟಿವ್ ಪವರ್ಫುಲ್ ಮೆಡಿಸಿನ್ ಫಾರ್ ದ ಡೈಜೆಷನ್ ಗ್ಯಾಸ್ಟಿಕ್ ಆ್ಯಂಡ್ ಒನ್ ಮೋರ್ ದ ಬೆಸ್ಟ್ ಪಾರ್ಟ್ ವಾಟ್ ಐ ಲೈಕ್ಡ್ ಅಬೌಟ್ ದಿಸ್ ಇಸ್ ಆ್ಯಂಡ್ ವೈ ಐ ಆಮ್ ಆಲ್ಸೋ ಡ್ರಿಂಕಿಂಗ್ ಇಸ್ ವೆಯ್ಟ್ ಲಾಸ್ ಮೋಸ್ಟ್ ಆಫ್ ದ ಪೀಪಲ್ ಹೂ ಆರ್ ಸಫರಿಂಗ್ ಫ್ರಮ್ ವೆಯ್ಟ್ ವಾಸ್ ನೌ ಎ ಡೇಸ್ ಆಲ್ ಎಸ್ಪೆಷಲಿ ಗರ್ಲ್ಸ್ ಹೂ ಆರ್ ವೆರಿ ಮಚ್ conscious about their weight and beauty and again that is the one more thing I liked about this it helps in your skin glowing actually you can see my skin glowing it helps in your glowing the skin and weight loss this actually I can feel something freeness in your body because it helps in reducing your cholesterol which is also indirectly connected to your weight and your health also ಇವಾಗ ನಿಮಗೆ ಗೊತ್ತಿದೆ ಈ ಕೊರೋನಾ ಅನ್ನೋದು ಕೋವಿಡ್ ಅನ್ನೋದು ತುಂಬ ಎಲ್ಲಿ ನೋಡಿದ್ರು ಇದೆ ಮತ್ತು ಇವಾಗ ಹೇಳ್ತಾ ಇದ್ದಾರೆ ಕಮ್ಮಿ ಆಗಿತ್ತು ಇವಾಗ ಮತ್ತೆ ಜಾಸ್ತಿ ಆಗ್ತಿದೆ ಅಂತ ಆ್ಯಕ್ಚುಲಿ ಹೇಳಬೇಕಂದ್ರೆ ದಿಸ್ ಇಸ್ ದ ಬೆಸ್ಟ್ ದೊಡ್ಡವ್ರು ಮಾತಾಡ್ತಾ ಇರ್ತಾರೆ ದೊಡ್ಡವರು ಅಲ್ಲ ಪಕ್ಕದ ಮನೆ ಅವರು ಇವರು ಮಾತಾಡೋದು ನಾನು ಕೇಳಿರೋ ಪ್ರಕಾರ ನಾನು ಮಾತಾಡಿದ್ದೀನಿ ಇಮ್ಯುನಿಟಿ ಸಿಸ್ಟಮ್ ಸ್ಟ್ರಾಂಗ್ ಇದ್ದರೆ ಆ ಕೋವಿಡ್ ಏನು ಬಂದು ಹೋದರೂ ಗೊತ್ತಾಗಲ್ಲ ಇವಾಗ ನಮಗೆಲ್ಲ ಬಂದು ಹೋಗ್ಬಿಟ್ಟಿರುತ್ತೆ ಅಂತ ಕೂಡ ಮಾತಾಡಿದ್ದೀವಿ ನಾವೇ ಬಿಕಾಸ್ ಏನಾಗುತ್ತೆ ಅಂದರೆ ಇಮ್ಯುನಿಟಿ ಸಿಸ್ಟಮ್ ಬಿಲ್ಡ್ ಆಗುತ್ತೆ ದಿಸ್ ಇಸ್ ದ ಬೆಸ್ಟ್ ಥಿಂಗ್ ಫಾರ್ ಯುವರ್ ಇಮ್ಯುನಿಟಿ ಸಿಸ್ಟಮ್ ಟು ಗ್ರೋ ಅಂಡ್ ಬಿಕಮ್ ಸ್ಟ್ರಾಂಗ್ ಅಂಡ್ ಈ ಸಿಚುವೇಶನಲ್ಲಿ ನೀವು ಮಕ್ಕಳಿಗೆ ಮನೆಯಲ್ಲೇ ಮಾಡಿಕೊಂಡು ಇದು ಮೆಡಿಸನ್ ಥರ ನೀವು ಯೂಸ್ ಮಾಡ್ಕೊಳ್ಬೋದು ಮತ್ತು ಇದನ್ನು ಇನ್ನೊಂದು ಹೆಸರು ಏನಂತ ಕರೀತಾರೆ ಗೊತ್ತಾ ಅದನ್ನು ಗ್ರೀನ್ ಬ್ಲಡ್ ಅಂತಾರೆ ಇಟ್ ಕಂಟೈನ್ಸ್ ಲಾಟ್ ಆಫ್ ಕ್ಲೋರೋಫಿಲ್ ಕ್ಲೋರೋಫಿಲ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಇಟ್ ಹೆಲ್ಪ್ಸ್ ಟು ಪ್ಯೂರಿಫೈ ಯುವರ್ ಬ್ಲಡ್ ಅಂಡ್ ಇಟ್ ಹೆಲ್ಪ್ಸ್ ಟು ಪ್ರೊಡ್ಯೂಸ್ ಅ ಬ್ಲಡ್ ಆಲ್ಸೋ ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ಗ್ರೀನ್ ಬ್ಲಡ್ ಇದನ್ನು ಗ್ರೀನ್ ಹಸಿರು ರಕ್ತ ಅಂತ ಹೇಳ್ಬೋದು ಏನೋ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರೆ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಗ್ರೀನ್ ಬ್ಲಡ್ ವಿಚ್ ಹೆಲ್ಪ್ಸ್ ಯು ಟು
purify your blood, and usually many people will be suffering from the shortage of blood. Andre ratta kammi ide, hemoglobin kammi ide ant helta irtare, matte hogi ratta tagonbeku, aakskonbeku, adu idu eno maatadod nan kelidini, but obbobrige innobru blood tagondaga it will not adjust to your blood, and they face some other problems. They leave that problem and they go to some other stage problem. So this is why can't they start with this? You can see the difference. You can see the difference in just few days, just like 15 days. You would have tried many things in your life. Just try this and see the difference in your life. And if you want any contact or where you will get this or what when where you will get this wheatgrass and all, you can see in my description box so that you will know where you will get the description, and it will be delivered to your home. So I hope so you will try this in your life and see the changes in your life. Thank you, and like my video, share and subscribe.